ಚುಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ಘಟಕದ ವತಿಯಿಂದ ತೈಲ ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರದ ವಿರುದ್ದ ಪ್ರತಿಭಟನೆ. ಚುಕ್ಕೋಡಿಯ ಬಿಕೆ ಕಾಲೇಜ್ ಹತ್ತಿರದ ಪೆಟ್ರೋಲ್ ಬಂಕ್ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಚುಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗ್ಳೆ, ಕಾಂಗ್ರೆಸ್ ಮುಖಂಡರಾದ ಮಹಾವೀರ್ ಮೊಯ್ತೆ, ಪರಿಶಿಷ್ಟ ಜಾತಿ ಘಟಕದ ಜಿಲ್ಲಾ ಉಪಾಧ್ಯಕ್ಷರಾದ ರಾವ್ಸಾಬ್ ಐಹೊಳೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂಜೀವ್ ಕಾಂಬ್ಳೆ, ನಾಗರಮುನ್ನೋಳಿ ಬ್ಲಾಕ್ ಅಧ್ಯಕ್ಷ ಶಂಕರಗೌಡ ಪಾಟೀಲ್, ರಾಯಬಾಗ್ ಘಟಕದ ಅಧ್ಯಕ್ಷ ಶ್ರಾವಣ್ ಕುಮಾರ್ ಕಾಂಬ್ಳೆ, ಮಾಜಿ ತಾಲೂಕಾ ಪಂಚಾಯಿತಿ ಸದಸ್ಯರಾದ ಅರ್ಜುನ್ ಬಂಡಗರ್, ತಾಲೂಕಾ ಪಂಚಾಯಿತಿ ಸದಸ್ಯ ನಾಮದೇವ್ ಕಾಂಬ್ಳೆ, ಅಥಣಿ ಘಟಕದ ಅಧ್ಯಕ್ಷೆ ವಿಲೀನ್ರಾಜ್ ಯಳಮಲ್ಲಿ ಹಾಗೂ ಪರಿಶಿಷ್ಟ ಜಾತಿ ಘಟಕದ ರಾಮಚಂದ್ರ ಕಾಂಬ್ಳೆ, ದಿಲೀಪ್ ಪಾಯಣ್ಣವರ್, ಆನಂದ್ ಅರಬಳ್ಳಿ ಸೇರಿದಂತೆ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಇವತ್ತು ಈ ಪರಿಶಿಷ್ಟ ಜಾತಿ ವಿಭಾಗದ ಚಿಕ್ಕೋಡಿ ಘಟಕದ ಎಸ್ಸಿಸೆಲ್ ವಿಭಾಗದಿಂದ ಇವತ್ತು ಏನು ತೈಲ ಬೆಲೆ ಏರಿಕೆ ಆಗಿದೆಲ್ಲ, ಆ ತೈಲ ಬೆಲೆ ಏರಿಕೆ ಕುರಿತು ನಾವು ಇವತ್ತು ಒಂದು ಧರಣಿಯನ್ನು ಹಾಕ್ಕೊಂಡಿದ್ದೀವಿ. ಇದು ನಮ್ಮ ಕೆಪಿಸಿಸಿ ಆದೇಶದ ಪ್ರಕಾರ 5 ದಿವಸಗಳ ಕಾಲ ನಿರಂತರವಾಗಿ ಎಲ್ಲ ಪೆಟ್ರೋಲ್ ಬಂಕ್ಗಳ ಮುಂದೆ ಹೋರಾಟ ಮಾಡಬೇಕು ಅಂತಕ್ಕಂಥ ಏನೋ ಒಂದು ಆದೇಶ ಆಗಿತ್ತಲ್ಲ, ಆ ಆದೇಶವನ್ನು ಪಾಲನೆ ಮಾಡಿಕೊಂಡು ಇವತ್ತಿನ 1ನೇ ದಿವಸದಿಂದ ನಾವು ಇಲ್ಲಿ ಚಿಕ್ಕೋಡಿಯಲ್ಲಿ ಮತ್ತು ಪ್ರತಿಯೊಂದು ತಾಲೂಕುಗಳಲ್ಲಿ ಇವತ್ತು ಅದನ್ನು ನಾವು ಎಲ್ಲ ಪೆಟ್ರೋಲ್ ಬಂಕ್ಗಳ ಮುಂದೆ ಧರಣಿ ಮಾಡಿದ್ರ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ನೀಡ್ತಕ್ಕಂಥ ಕೆಲಸ ನಮ್ಮ ಪರಿಶಿಷ್ಟ ಜಿಲ್ಲಾ ಚಿಕ್ಕೋಡಿ ಜಿಲ್ಲಾ ಕಾಂಗ್ರೆಸ್ನ ಪರಿಶಿಷ್ಟ ವಿಭಾಗದಕ್ಕ ಇವತ್ತು ಕೃಷಿಯಲ್ಲಿ ಮಾಡ್ತಾ ಇದ್ದೀವಿ ಸರ್. ಸಂಜೀವ್ ಕಾಂಬ್ಳೆ, ಎಸ್ಸಿ ಘಟಕದ ಪ್ರಧಾನ ಕಾರ್ಯದರ್ಶಿ. ಅಧ್ಯಕ್ಷರು ಗ್ಯಾಸ್ ರೇಟ್ ಹತ್ತಾದಾಗ ಪೆಟ್ರೋಲ್ ರೇಟ್ ಹತ್ತಾದಾಗ ಇದರಿಂದ 10 ರೂಪಾಯಿ ಹೆಚ್ಚಿನ ಕೂಡ ಇರಾನಿ ಇನ್ನೊಂದು ರೋಡ್ ಮ್ಯಾಗ ಗ್ಯಾಸ್ ಹೋಗ್ತದ ಅಡ್ಗೆ ಮಾಡೋದಲ್ಲ ಮಾಡಿರಿ. ನಾವು ಅಕಸ್ಮಾತ್ ಈ ದೇಶದಾಗ ನಾವು ಬಿಜೆಪಿ ಸರ್ಕಾರ ಬರ್ತಂದ್ರೆ ನಾವು 35 ರೂಪಾಯಿ ಡಿಸಲ 20-25 ರೂಪಾಯಿ ಅಂತಕ್ಕಂಥ ಭರವಸೆ ಪಟ್ಟರು ಜನರಿಗೆ. ಇವತ್ತೇನು ಮಾಡಾಕ್ತಂದ್ರ ಗ್ಯಾಸ್ 1,000 ರೂಪಾಯಿ ರೇಟ್ ಮಾಡಿದ್ರು, ಪೆಟ್ರೋಲ್ 100 ರೂಪಾಯಿ ಮಾಡಿದ್ರು, ಡಿಸೇಲ್ 80-90 ರೂಪಾಯಿ ರೇಟ್ ಇತ್ತು. ಅಂದ್ರೆ ಇವರ ಅವ್ರ ದೇಶದಾಗ ದೇಶದಾಗ ಒಬ್ಬ ಪ್ರಧಾನಮಂತ್ರಿ ಆಗಬೇಕು ಅಥವಾ ಮಂತ್ರಿ ಆಗಬೇಕು ದೇಶ ಜನರಿಗೆಲ್ಲ ಮೋಸ ಮಾಡಿದ್ರು ಸರ್ಕಾರ ರಚನೆ ಮಾಡಿದ್ರು. ಅದಕ್ಕೆ ಅವ್ರು ಏನು ತಪ್ಪು ಮಾಡಿದ್ರು ಅಥವಾ ಏನು ಸುಳ್ಳು ಹೇಳಿದ್ರು ಅದು ಜನರಿಗೆ ನಾವು ಕರೆ ಹೇಳೋ ಸಂಬಂಧ ಈ ಪ್ರತಿಯೊಂದು ಪೆಟ್ರೋಲ್ ಬಂಕ್ ಒಳಗೆ ನಾವೆಲ್ಲ ನಮ್ಮ ರಾಜ್ಯದ ನಾಯಕರ ಆದೇಶ ಮೇಲೆ ನಾವು ಈಗಾಗಲೇ ಪ್ರತಿ ಪೆಟ್ರೋಲ್ ಬಂಕಿಂದ ಯಾವುದೇ ಪರಿಸ್ಥಿತಿ ಒಳಗೆ ಕೇಂದ್ರ ಸರ್ಕಾರ ಏನು ದೇಶದಿಂದ ಅನ್ಯಾಯ ಮಾಡಾಕ್ತದೆ ಜನರಿಗೆ ಗುರುತಾಗಬೇಕು. ಸಾಮಾನ್ಯ ಜನರಿಗೆ ನಮ್ಮ ವಿಜ್ಞಾನ ನಮ್ಮ ಜನ ನಮ್ಗೆ ಹೆಚ್ಚಿರೋದ್ರಿಂದ ಅನ್ಎಜುಕೇಟೆಡ್ ಜನ ಹೆಚ್ಚಿರೋದ್ರಿಂದ ಗುರುತಾಗಿ ಕಾಂಗ್ರೆಸ್ ಪ್ರತಿಭಟನೆ ಮಾಡಬೇಕಾಗ್ತದೆ. ನಾಳೆ ನೀವು ಕೂಡ ಮಾಧ್ಯಮದವ್ರು ಹೇಳ್ತಾರೆ ಕಾಂಗ್ರೆಸ್ ವಿರೋಧ ಪಾರ್ಟಿ ಅವ್ರು ಏನು ಸರಿಯಾಗಿ ಕೆಲಸ ಮಾಡಕ್ಕಿಲ್ಲ ಅವ್ರಿಗೆ ಮಾಹಿತ್ ಮಾಡಲ್ಲ. ಬಟ್ ಅವ್ರ ಸರ್ಕಾರದ ಫುಲ್ ಮೆಜಾರಿಟಿ ಇರೋದ್ರಿಂದ ಅವ್ರು ತಮ್ಗೆ ಹೆಂಗೆ ಬೇಕನ್ನೋದು ಅದು ನಾವು ದೇಶ ಜನರಿಗೆ ತಿಳಿಸ್ಬೇಕಾಗಿದೆ. ಅದನ್ನ ಕೆಲಸ ನಾವು ಮಾಡಾಕ್ತೀವಿ. ಇವತ್ತು ಕೊರೋನಾದಿಂದ ಸಾಕಷ್ಟು ಜನರಿಗೆ ದೇಶದ ಜನರಿಗೆ ಗೊತ್ತಿಲ್ಲ ಎಷ್ಟೋ ಜನ ಉಪವಾಸ ಅವ್ರಂತ ಪರಿಸ್ಥಿತಿ ಇರುವಾಗ ಮತ್ತು ರೇಟ್ ಕೊಟ್ಟು ಜಾಸ್ತಿ ಮಾಡ್ತಾರೆ ಹೆಂಗೆ ಸಾಧ್ಯ. ಅದಕ್ಕೆ ನಾವು ಈ ಏನು ಕೇಂದ್ರ ಸರ್ಕಾರವನ್ನು ನರೇಂದ್ರ ಮೋದಿ ಸರ್ಕಾರದ ವಿರೋಧ ಅಧಿಕಾರಕ್ಕೂ ಇವತ್ತು ಎಲ್ಲ ಪ್ರತಿಯೊಂದು ಬಂಕಿಗೂ ನಾವು ಕಾಂಗ್ರೆಸ್ ಪಾರ್ಟಿನ ಪ್ರತಿಭಟನೆ ಹಾಕ್ಬೋದು.